ಇವತ್ತಿನ ವಿಡಿಯೋಕ್ಕೆ ಸ್ವಾಗತ. ಇವತ್ತೀಗ ನಾವು ತೋಟಕ್ಕೆ ಬಂದಿದ್ದೇವೆ. ಆಯ್ತಾ, ತೋಟದಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅಂದ್ರೆ ತೆಂಗಿನಕಾಯಿ ಎಲ್ಲ ಹೆಕ್ಲಿಕ್ಕಿತ್ತು, ತುಂಬಾ ದಿನ ಆಗಿತ್ತು ನೋಡಿ ಹೆಕ್ಕದೆ. ಹಾಗಾಗಿ ಇವತ್ತು ಬಂದದ್ದು ನಾವು. ಅದಲ್ಲದೆ ಇವತ್ತು ಸಂಡೆ ಬೇರೆ, ನಂಗೆ ಸ್ವಲ್ಪ ನೋಟ್ಸ್ ಎಲ್ಲ ಬರ್ಲಿಕ್ಕಿತ್ತು, ಅದೆಲ್ಲ ಮತ್ತೆ ಬರೆಯುದು. ಹಾಗೆ ಇವಾಗ ಬೆಳಗ್ಗೆ ಬಂದಿದ್ದೇವೆ. ಹಾಗೆ ಅಡಿಕೆ ಸುಲಿಲಿಕ್ಕೆ ಸಹ ಬಂದಿದ್ದಾರೆ ಒಬ್ರು. ಇವತ್ತು ಒಬ್ಬರೇ, ನಿನ್ನೆ ಇಬ್ರು ಬಂದಿದ್ರು, ಇವತ್ತು ಒಬ್ಬರೇ ಬಂದದ್ದು. ಅವರೆಲ್ಲ ಅಡಿಕೆ ಸುಲಿತಾ ಇದ್ದಾರೆ. ಹಾಗೆ ನಾವು ತೋಟಕ್ಕೆ ಈಗ ಬಂದ್ವಿ ನೋಡಿ. ಈಗ ತುಂಬ ಬಿಸಿಲಿದೆ, ಇವತ್ತು ಮಳೆ ಬರಲಿಲ್ಲ. ನಿನ್ನೆ ರಾತ್ರಿ ಮಾತ್ರ ಒಳ್ಳೆ ಮಳೆ ಇತ್ತು, ಬೆಳಗ್ಗೆ ಮಳೆ ಇಲ್ಲ. ನಿನ್ನೆ ಸಹ ಹಾಗೆ, ಇಡೀ ದಿನ ಬೆಳಗ್ಗೆ ಅಷ್ಟು ಮಳೆ ಇರಲಿಲ್ಲ. ಈಗ ಸಹ ಇವತ್ತು ಸಹ ಹಾಗೆ ಮಳೆ, ಒಳ್ಳೆ ಬಿಸಿಲಿದೆ ನೋಡಿ. ನಾನು ಆಕಾಶಕ್ಕೆ ಫೋಕಸ್ ಮಾಡ್ತೀನಿ ನೋಡಿ, ಯಾವ ಥರ ಇದೆ ಅಂತ. ಒಳ್ಳೆ ದಿನ ಅಂತಲೇ ಹೇಳ್ಬೋದು ಇವತ್ತು. ಹಾಗೆ ನಮ್ಮ ತೋಟದ ಈ ಕೆಲಸ ಎಲ್ಲ ಈಗ ಮಾಡಿಕೊಂಡ್ರೆ, ಮಳೆ ಬರುವಾಗ ಒದ್ದಾಗಿಕೊಂಡು ಮಾಡುವ ಬದಲು ಈಗ ಮಾಡಿದರೆ ಬೇಗ ಆಗ್ತದಲ್ಲ. ಹಾಗಾಗಿ ನಾವು ಈಗ ಕೆಲಸ ಮಾಡೋದು. ತೆಂಗಿನಕಾಯಿ ಎಷ್ಟು ಸೇರ್ತದೆ ನೋಡಿ, ಅಲ್ಲಿ ತೋರಿಸ್ತೇನೆ ನೋಡಿ. ಸಿಡಿಲು ಬಿದ್ದು ಈ ಹೋದ ಮರದ ಅಡಿಯಲ್ಲೇ ಈಗ ನೋಡಿ, ಇಲ್ಲಿ ಸಹ ಸಿಕ್ಕಿತ್ತು ನೋಡಿ ಇಷ್ಟು ತೆಂಗಿನಕಾಯಿ ನೋಡಿ. ಈ ಮರ ಫುಲ್ ಕಂಪ್ಲೀಟ್ ಹೋಗಿದೆ. ಇಲ್ಲಿ ನಿಮಗೆ ಮೊನ್ನೆ ತೋರಿಸಿದ್ದೇನಲ್ಲ, ಇಲ್ಲೊಂದು 50-60 ಅಡಿಕೆ ಮರ, 70 ಹೋಗಿರ್ಬೋದು ಹೇಗೋ ಸಹ, ಒಂದು 70 ಅಡಿಕೆ ಮರ, ಮತ್ತೊಂದು ತೆಂಗಿನ ಮರ, ಅದೆಲ್ಲ ಹೋಗಿದೆ. ಒಂದು ಸ್ವಲ್ಪ ಹಲಸಿನ ಮರಕ್ಕೆ ಸಹ ಒಂದು ಸ್ವಲ್ಪ ಸಿಡಿಲು ಬಿದ್ದಿತ್ತು. ಹಾಗೆ ಈಗ ನಾವು ಫಸ್ಟ್ ತೋಟದ ಎಂಡಿಂದ ಈ ಕಡೆಗೆ ತೆಂಗಿನಕಾಯಿ ಹೆಕ್ಕಿಕೊಂಡು ಬರೋದು. ಇಲ್ಲಿಂದ ಆಚೆ ಹೋದರೆ ಗೋಣಿ ಫುಲ್ ಆದಾಗ ಗೋಣಿಯನ್ನು ವಾಪಸ್ ನಾವು ಹೊತ್ತುಕೊಂಡು ಬರಬೇಕಾಗ್ತದಲ್ಲ. ಅದೇ ಆ ಸೈಡಿಂದ ಈ ಸೈಡ್ ಬಂದರೆ ಉಂಟಲ್ಲ, ಸುಲಭ ಆಗ್ತದೆ. ಹಾಂ, ಅಷ್ಟು ಮಾತ್ರ ಅಲ್ಲ, ಈ ಥರ ಹಣ್ಣಡಿಕೆ ಸಹ ಬಿದ್ದುಕೊಂಡಿರ್ತದೆ ತೋಟದಲ್ಲಿ, ನಾವು ಹೆಕ್ಕಬೇಕಾಗ್ತದೆ. ಅಡಿಕೆ ಅಂದರೆ ಬಿದ್ದದನ್ನು ನಾವೇ ಹೆಕ್ಕಬೇಕಿಲ್ಲ, ಇಲ್ಲದ್ರೆ ಅದರಲ್ಲೇ ಹುಟ್ಟಿ ಎರಡು ಸಸಿ ಥರ ಏನೆಲ್ಲ ಆಗ್ತದೆ. ಇದು ನಾವೀಗ ಫಸ್ಟ್ ತೋಟದ ಎಂಡಿಗೆ ಹೋಗ್ತೇವೆ ಆಯ್ತಾ. ಈಗ ಒಂದು ಗೋಣಿ ಫುಲ್ ಆಯಿತು ತೆಂಗಿನಕಾಯಿ. ಹಾಗೆ ಇದನ್ನೀಗ ನಾನು ಮೇಲೆ ಮನೆಗೆ ಹೋಗಿ ಅಲ್ಲಿ ಹಾಕಿ ಬರ್ತೇನೆ. ಅಂದರೆ ನಾವು ಗೋಣಿ ಎರಡೇ ತಂದದ್ದು, ಒಂದು ಗೋಣಿ ಅಮ್ಮ ತಗೊಂಡಿದ್ದಾರೆ ಅಡಿಕೆ ಹೆಕ್ಲಿಕ್ಕೆ ಅಂತ, ಮತ್ತೊಂದು ಗೋಣಿಯನ್ನು ಇಲ್ಲಿ ತೆಂಗಿನಕಾಯಿನ ಹಾಕೊಂಡಿದ್ದೆ ನೋಡಿ. ಒಂದು ಗೋಣಿ ಫುಲ್ ಆಗಿದೆ, ಸ್ಕೂಟಿಯಲ್ಲಿ ಹಾಕಿ ಏನೇನು ಸೀದಾ ಹೋಗೋದಿದ್ದಲ್ಲಿ ಹಾಕಿ ಸಮಾಲಿಸಿದೆ ಗೋಣಿಯನ್ನು ವಾಪಸ್ ತರೋದು. ವಾಪಸ್ಸಲ್ಲಿ ಒಂದೆರಡು ಮರದ್ದು ಕಾಯಿ ಹಾಕಿ ಆಗಲಿಲ್ಲ, ತೆಂಗಿನಕಾಯಿ ಅಲ್ಲಿ ಬಾಕಿ ಉಂಟಂತ ಗೊತ್ತಿಲ್ಲ. ಹಾಗಾಗಿ ಇದನ್ನೀಗ ಹೋಗಿ ಹಾಕಿ ಬರ್ತೇನೆ ಮೇಲೆ, ಬೇಡಪ್ಪ. ಹಾಗೆ ನಮಗೆ ಅಡಿಕೆ ಎಲ್ಲ ಹೆಕ್ಕಿ ಆಯ್ತಾಯ್ತಾ. ಅಡಿಕೆ ಎಲ್ಲ ಹೆಚ್ಚು ಅಮ್ಮನೇ ಹೆಕ್ಕಿದ್ದು, ನಾ ಅಲ್ಲಿ ಸುಮ್ಮನೆ ಇದ್ದೆ ಫೋಟೋ ಎಲ್ಲ ತೆಗೆದುಕೊಂಡು. ತೆಂಗಿನಕಾಯಿ ನಾ ಹೆಕ್ಕಿ ಅದನ್ನೆಲ್ಲ ಮೇಲೆ ಹಾಕಿ ಬಂದು, ಆಮೇಲೆ ಗೋಣಿಯನ್ನು ಈಗ ಸ್ಕೂಟ್ರಲ್ಲಿ ಹಾಕಿ ನಾವು ಮೇಲೆ ಹೋಗೋದು ಮನೆಗೆ. ಅಮ್ಮನಿಗೆ ಫುಲ್ ಸುಸ್ತು ನೋಡಿ, ಸ್ಕೂಟರ್ ಅಂತ ತಳ್ಳಿಕೊಂಡು ಬಂದದ ಅಮ್ಮ. ಈಗ ನಾ ಬ್ರೇಕ್ ಬಿಟ್ರೆ ಅಮ್ಮ ನಿಂದ ಹೋಗುವರು, ಅವ್ ನನ್ನನ್ನು ತಳ್ಳಿಕೊಂಡು ಹೋದನು ಕೆಳಗೆ. ಹಾಗೆ ಹಾಗೆ ಇನ್ನೀಗ ಸೀರೆ ಮನೆಗೆ ಹೋಗುದು. ಇನ್ನೊಂದು ಗ್ಲಾಸ್ ಒಂದು ಚಾ ಅಕ್ಕ, ಕಾಫಿ ಅಕ್ಕ, ಗೋಲ್ಡ್ ಕಾಫಿ, ಗೋಲ್ಡ್ ಕಾಫಿ ಅಕ್ಕ, ಲೆಮನ್ ಟೀಯಾ. ಓಕೆ, ಹಾಗಾದ್ರೆ ಕೋಲ್ಡ್ ಲೆಮನ್ ಟೀ ಹೇಳಿ ಮಾಡ್ಲಾಗುತ್ತಾ? ಕೋಲ್ಡ್ ಬೇಡ, ಫ್ರೆಶ್ ಫ್ರೆಶ್. ಓಕೆ, ಒಂದು ಲೆಮನ್ ಟೀ ಮಾಡಿ ಕುಡಿಬೇಕು. ಈಗ ಒಂದು ಸ್ವಲ್ಪ ಮಳೆ ಹನ್ಕಿತ್ತು, ಅಯ್ಯೋ ನಿಂಗ ಮಾಡಿಕೊಡಿ. ಒಳ್ಳೇದಾಗ್ತದೆ ಲೆಮನ್ ಟೀ ಮಾತ್ರ. ಅವನು ಕಾಲೇಜ್ ಇನ್ನೀಗ ಹೋಗ್ಲಿಕ್ಕೆ ಶುರು ಮಾಡಿದ ಮೇಲೆ ಬೆಳಿಗ್ಗೆ ಅವನು ಹೋಗುವಾಗ ಒಂದು ಗ್ಲಾಸ್ ಟೀ ಕುಡಿತೇನೆ, ಸಂಜೆ ಅವನು 7 ಗಂಟೆಗೆ ಬಂದ ಮೇಲೆ ಅವನ ಜೊತೆ ಮತ್ತೊಂದು ಟೀ ಕುಡಿಯುದು ಅಷ್ಟೇ. ಅದರ ಎಡೆಯಲ್ಲಿ ನಾನು ಅವನಿಲ್ಲದೆ ಟೀ ಸಹ ಕುಡಿಯೋದಿಲ್ಲ, ಕಾಫಿ ಸಹ ಇಲ್ಲ, ನೀರು ಮಾತ್ರ ಕುಡಿದುಕೊಂಡಿರ್ತೇನೆ. ಎಂತ ನಿಂತ ಅರೋ ತಿಂಗಳ ಅಲ್ಲಿ ಆ ಮಕ್ಕಳ. ಓಕೆ, ನಾವೀಗ ಸೀದಿನ ಮನೆಗೆ ಹೋಗ್ತೇವೆ ನೋಡಿ. ಈಗ ಮನೆಗೆ ರೀಚ್ ಆದ್ವಿ, ಮನೆಗೆ ರೀಚ್ ಆಗಿಕೊಂಡು ಬಂದ್ವಿ. ಇನ್ನೀಗ ಇದರಲ್ಲಿ ಈಗ ಸ್ವಲ್ಪ ಅಡಿಕೆ ಉಂಟು, ತೆಂಗಿನಕಾಯಿ ಉಂಟು, ತೆಂಗಿನಕಾಯಿನ ಆಚೆ ಹಾಕ್ಬೇಕು. ಹಾಗೆ ನೋಡಿ ಇಲ್ಲಿ ಅಮ್ಮ ಧೀರ 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 ಈ ಸುಲ್ತಾನ, ಧೀರ 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 ಈ ಸುಲ್ತಾನ, ಧೀರರ ಶೂರರ ಅಸುರರ. ನೋಡಿ ಈಗ ಸಂಜೆ ವಾಪಸ್ ವೀಡಿಯೋ ಮಾಡ್ತಿರೋದು, ಮತ್ತೆ ಬೆಳಗ್ಗೆ ವೀಡಿಯೋ ಎಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ. ತೋಟದಿಂದ ಬಂದ ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಕುಗ್ದ್ವಿ. ಆಮೇಲೆ ಏನಾಯ್ತಂದ್ರೆ ಈಗ ನಾವು ಸಂಜೆ ಊಟ ಎಲ್ಲ ಆಗಿ ಮಧ್ಯಾಹ್ನ ಅಂದ್ರೆ ಮನೆ ಕ್ಲೀನಿಂಗ್ ಕೆಲಸ ಕೊರಟದ, ಹಾಗೆ ಮನೆಯೆಲ್ಲ ಒಮ್ಮೆ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಎಲ್ಲ ಮಾಡಿ ಆಯ್ತು. ಹಾಗೆ ಈಗ ಅಮ್ಮ ಸಂಜೆಗೆ ಒಂದು ತಿಂಡಿ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅಂದ್ರೆ ಅಡಿಕೆ ಸುಲಿಯವನು ಇದ್ದಾನೆ ಇವತ್ತು, ಒಬ್ಬರೇ ಬಂದದ್ದು. ಹಾಗಾಗಿ ಅವರಿಗೆ ಕೊಡ್ಲಿಕ್ಕೆ ಸಹ ಏನಾದ್ರು ಆಗ್ಬೇಕಲ್ಲ. ಹಾಗಾಗಿ ಇವತ್ತಿಗೆ ಏನ್ ಮಾಡುದಂದ್ರೆ ಬೆಳಗ್ಗೆ ನಮ್ಗೆ ಇವತ್ತು ತಿಂಡಿಗೆ ಚಪಾತಿ ಆಯ್ತಾ. ಹಾಗೆ ಬೆಳಗ್ಗೆ ಉಳಿದ ಚಪಾತಿಯನ್ನೇ ಒಂದು ಎಂತ ಮಾಡಿದ್ದಾರೆ, ಅದರಲ್ಲೇ ಒಂದು ಸ್ಪೆಷಲ್ ಆಗಿ ಮಾಡುವ, ಅದನ್ನೇ ಒಂದು ತುಂಡು ತುಂಡು ಮಾಡಿ ಒಂದು ಸ್ಪೆಷಲ್ ಆಗಿ ಮಾಡುವ ಅಂತ ಹೊರಟದ್ದು. ಹಾಗೆ ಅದನ್ನು ತೋರಿಸ್ತೇವೆ ಹೇಗೆ ಅಂತ ನೋಡ.
ಏನಾದ್ರೂ ಬೆಳಗ್ಗೆ ತಿಂಡಿ ಮಾಡುವಾಗ ಕೆಲಸದವರು ಬರ್ತಾರೆ ಅಂತ ನಮಗೆ ಗೊತ್ತಿದ್ರೆ ನಾವು ತಿಂಡಿ ಲೆಕ್ಕದಂತ ಮಾಡುದಿಲ್ಲ, ಸ್ವಲ್ಪ ಜಾಸ್ತಿಯೇ ಮಾಡಿಡ್ತೇವೆ. ಅದನ್ನು ಹೀಗೆ ಹಾಗೆ ಉಳಿದ್ರೆ ಆಮೇಲೆ ಅದನ್ನು ನಾವು ಈ ಥರ ಏನಾದರೂ ಸಂಜೆಗೆ ತಿಂಡಿ ಮಾಡೋದು. ಹಾಗೆ ಈಗ ಅಮ್ಮ ಅದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗೆ ಇನ್ನೀಗ ನಾನು ಇದನ್ನು ಮಾಡ್ತೇನೆ, ನೀವು ಆ ರೆಸಿಪಿ ಆಮೇಲೆ ನೋಡಿ, ಇಷ್ಟ ಆಗಿದ್ರೆ ನೀವು ಸಹ ಮಾಡಿ ನೋಡಿ ಒಮ್ಮೆ. ಹಾಗೆ ನೋಡಿ, ಫಸ್ಟ್ ಬಾಣಲೆಗೆ ಈ ಥರ ಎಣ್ಣೆ ಹಾಕಿ ಅದಕ್ಕೊಂದು ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಳ್ಬೇಕು. ಈ ಥರ ಮತ್ತೆ ಉಂಟಲ್ಲ, ಒಂದು ಸ್ವಲ್ಪ ಕರಿಜೀರಿಗೆ ಸಹ ಹಾಕ್ಬೇಕು ನೋಡಿ. ಈ ಥರ ಕರಿಜೀರಿಗೆ ಸ್ವಲ್ಪ ನೋಡಿ, ಒಳ್ಳೆ ಚಟಪಟ ಅಂತ ಆಗ್ತಾ ಉಂಟು. ಒಂದು ಸೌಟು ತಗೊಂಡು ಅದನ್ನು ಸ್ವಲ್ಪ ಆಚೆ ಈಚೆ ಮಾಡಬೇಕು. ಇದಕ್ಕೆ ಕಟ್ ಮಾಡಿಟ್ಟ ಹಸಿಮೆಣಸೊಂದು ನಾಲ್ಕು, ಅಲ್ಲೊಂದು ಎರಡು ಮೂರು. ಅದು ಖಾರ ಹೊಂದಿಕೊಂಡಿರುದು, ನಿಮ್ಮಲ್ಲಿ ಮನೆಯಲ್ಲಿರುವ ಹಸಿಮೆಣಸು ತುಂಬ ಖಾರ ಇದ್ರೆ ಬೇಕು ಅಂತಿಲ್ಲ ತುಂಬ. ಅದು ಹಾಕಿ ಸ್ವಲ್ಪ ಬಾಡಿದ ನಂತರ ಕೂಡಲೇ ಈರುಳ್ಳಿಯನ್ನು ಈ ಥರ ಹಾಕಿಕೊಳ್ಬೇಕು, ಕಟ್ ಮಾಡಿಟ್ಕೊಂಡ ಈರುಳ್ಳಿ. ಆಮೇಲೆ ಅದನ್ನು ಸ್ವಲ್ಪ ಈ ಥರ ಮಾಡಬೇಕು. ಇದು ಸ್ವಲ್ಪ ಬಾಡಬೇಕು, ಆಮೇಲೆ ಫುಲ್ಲು ಫ್ರೈ ಆಗಬೇಕಂತ ಇಲ್ಲ, ಅದು ಸ್ವಲ್ಪ ಬಾಯಿಗೆ ಜಗ್ಗಿವಾಗ ಸಿಗಬೇಕು, ನಮ್ಗೆ ಒಳ್ಳೇದಾಗ್ತದೆ. ಒಂದು ಸ್ವಲ್ಪ ಅರಿಶಿನ ನೋಡಿ, ಇದೀಗ ಈರುಳ್ಳಿ ಸ್ವಲ್ಪ ಬಾಡಿತು ನೋಡಿ. ಈಗ ಒಂದು ಟೊಮ್ಯಾಟೊ ಪ್ಯೂರಿಯನ್ನು ಇದಕ್ಕೆ ಹಾಕಿಕೊಳ್ಬೇಕು. ಒಂದು ಟೊಮ್ಯಾಟೊ, ಈ ಜಿಂಜರ್ ಗಾರ್ಲಿಕ್ ಎರಡು ಸಹ ಹಾಕಿ ಅದನ್ನು ಈ ಥರ ಒಂದು ಪೇಸ್ಟ್ ಥರ ಮಾಡಿಕೊಂಡು ಇದಕ್ಕೆ ಹಾಕಿದ್ದು. ನಾವು ಇಲ್ಲಿ ಒಂದು ಎರಡು ಟೊಮ್ಯಾಟೊ ಹಾಕಿದ್ದು, ಮತ್ತೆ ಒಂದು ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ. ಅದನ್ನು ಹಾಕಿ ಈ ಥರ ಪೇಸ್ಟ್ ಮಾಡಿ ಇದಕ್ಕೆ ಹಾಕಿ ಉಂಟಲ್ಲ, ಈ ಥರ ಸ್ವಲ್ಪ ಸೌಟಲ್ಲ ಆಚೀಚ ಮಾಡಿದಾಗ ಹಾಗೆ ನೋಡಿ ಅದೊಂದು ಒಳ್ಳೆ ಕಲರ್ ಬರ್ಲಿಕ್ಕೆ ಉಂಟಲ್ಲ, ಕೆಂಪು ಕೆಂಪು. ಈ ಥರ ಸ್ವಲ್ಪ ಕಾಶ್ಮೀರಿ ಮೆಣಸಿನ ಹುಡಿ ಉಂಟಲ್ಲ, ಅದನ್ನು ಹಾಕ್ಬೇಕು. ಅದು ಖಾರ ಇರುವುದಿಲ್ಲ, ಮಾತ್ರ ಒಳ್ಳೆ ಕಲರ್ ಬರ್ತದೆ ನೋಡಿ. ನಾವಿಲ್ಲಿ ಉಪಯೋಗಿಸಿದ್ದು ಯಾವುದಂದ್ರೆ, ಇದು ಆಚಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತ ಸಿಕ್ಕಿದೆ, ಅದನ್ನು ಉಪಯೋಗಿಸಿದ್ದು. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳುದು. ಚಪಾತಿಯಲ್ಲಿ ಉಪ್ಪಿರುವ ಕಾರಣ ಜಾಸ್ತಿ ಉಪ್ಪು ಬೇಡ, ಈ ಮಿಶ್ರಣಕ್ಕೆ ಬೇಕಾದಷ್ಟು ಉಪ್ಪು ಹಾಕಿಕೊಳ್ಳುದು. ಹಾಗೆ ಒಂದು ಎರಡು ಸ್ಪೂನ್ ಸಕ್ಕರೆ ಸಹ ಹಾಕಿದ್ವಿ ನಾವು ಇದಕ್ಕೆ. ಈಗ ಹಾಕಿ ಅದನ್ನು ಚೆಂದ ಹೀಗೆ ಮಾಡಬೇಕು. ಇದು ಮಾಡಿದ ಕೂಡಲೇ ತಿನ್ಬೇಕು, ಒಂದು ಬಿಸಿ ಬಿಸಿ ಚಾಯ್ ಅವ ಕಾಫಿ ಒಟ್ಟಿಗೆ ಏನಾದರೂ ಭಾರಿ ಒಳ್ಳೇದಾಗುವುದಾಗ. ನೀವು ಲೇಟ್ ಮಾಡಿದರೆ ಒಳ್ಳೇದಾಗುವುದಿಲ್ಲ, ಬೇಕಾದ್ರೆ ಒಂದು ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಳ್ಬೋದು ನೀವು. ನಮ್ಮ ಚಪಾತಿ ಎಷ್ಟಿದೆ ನೋಡಿಕೊಂಡು ಚಪಾತಿಗೆಲ್ಲ ಹಿಡಿಬೇಕಲ್ಲ, ಆ ಥರ ಮಾಡಬೇಕು. ನೀವು ಚಪಾತಿಯನ್ನೆಲ್ಲ ಸಣ್ಣ ಸಣ್ಣ ತುಂಡು ಮಾಡಿಕೊಳ್ಬೇಕು. ಇಲ್ಲಿ ನಾವು ಕತ್ತರೆಯಲ್ಲಿ ಮಾಡೋದು, ನಮ್ದು ಅಡಿಗೆ ಕೋಣೆಯ ಕತ್ತರಿ ಅಂತ ಒಂದು ಉಂಟು, ಅದರಲ್ಲಿ ಕತ್ತರೆಯಲ್ಲಿ ಮಾಡಿದಾಗ ಚಂದ ಬರ್ತದಲ್ಲ ಶೇಪು. ಹಾಗಾಗಿ ನೋಡಿ, ಇಲ್ಲಿ ಚಪಾತಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಜೊತೆ ಜೊತೆಗೆ ಇದು ಕಟ್ ಮಾಡೋ ಹೊತ್ತಿಗೆ ಇದನ್ನು ಆಫ್ ಮಾಡಿ ಇಟ್ಟಿದ್ವಿ, ಈಗ ವಾಪಸ್ ಆನ್ ಮಾಡಿ ಒಂದು ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕಿಕೊಂಡ್ವಿ. ಇದು ಫುಲ್ ಇದಕ್ಕೆ ಹೀರಿಕೊಳ್ಬೇಕಲ್ಲ, ಸಾಧಾರಣ ಸ್ವಲ್ಪ ಆದರೂ ಫುಲ್ ಗ್ರೇವಿಯಾಗಿ ಸಿಗುವುದಿಲ್ಲ, ಆದರೂ ಕೂಡ ಚೆನ್ನಾಗಿ ಹೀರಿಕೊಳ್ಬೇಕಲ್ಲ. ಹಾಗಾಗಿ ಈಗ ಸ್ವಲ್ಪ ನೀರು ಹಾಕಿಕೊಂಡು ಈಗ ಇದು ಮಾಡ್ತಾ ಇದ್ದೇವೆ. ಹಾಗೆ ಅದಕ್ಕೆ ಇದೀಗ ಕುದಿದಾಗ ಒಂದು ನಿಂಬೆಹಣ್ಣಿನ ಕಡಿಯಾಗಿ ಹಿಂಡ್ತೇನೆ, ನಿಂಬೆಹಣ್ಣಿನ ಕಡಿ ಹಿಂಡಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಬೀಜ ತೆಗೆದಿದ್ದೆ, ಒಂದಾದ್ರೂ ಬಿತ್ತದ್ರೆ ಅಂತ ತೆಗಿತೇನೆ, ಅದು ಇಲ್ಲಾಂದ್ರೆ ಕೈ ಆಗ್ತದೆ. ಇನ್ನೀಗ ಕಟ್ ಮಾಡಿಟ್ಕೊಂಡ ಚಪಾತಿಯನ್ನೆಲ್ಲ ಹಾಕೊಳ್ಳೋದು ನೋಡಿ, ಚೆನ್ನಾಗಿ ಕಟ್ ಮಾಡಿ ಕೊಟ್ಟಿದ್ದಾನೆ ಮಗ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಅದನ್ನು ಮಿಕ್ಸ್ ಮಾಡುವಾಗ ಸಿಮ್ಮಲ್ಲಿ ಇಟ್ಕೊಳ್ಳಿ. ಆಯ್ತು, ಇನ್ನು ಸ್ಟವ್ ಆಫ್ ಮಾಡಿದೆ. ಕೆಚಪ್ ಮತ್ತೆ ಹಾಕಿದ್ರೆ ಒಳ್ಳೆ ಕಲರ್ ಆಗಿರ್ತದೆ. ನಾನು ಹಾಗೆ ಕೆಚಪ್ ಏನೋ ಹಾಕಿಲ್ಲ, ಪ್ಯೂರಿ ಮಾಡಿದ ಕಾರಣ ಅದೇ ಸಾಕಂತ. ಹಾಗೆ ನೋಡಿ, ಸಂಜೆ ಕಾಫಿಗೊಂದು ರುಚಿಯಾದ ಈ ಥರದ ಒಂದು ತಿಂಡಿ ರೆಡಿ ಆಯಿತು ನೋಡಿ. ನೀವು ಸಹ ಇದನ್ನು ಮಾಡಿ ಟ್ರೈ ಮಾಡಿ ನೋಡಿ ಆಯಿತಾ, ಹೇಗಾಗ್ತದೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹತ್ತಿರದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.